ವೀಕ್ಷಕರೇ, ನಾವು ಈಗಾಗಲೇ ಸ್ಪ್ರೆಡ್ಶೀಟ್ನ ಕ್ರಿಯೇಟ್ ಮಾಡೋದು ಹೇಗೆ ನೋಡಿದ್ದೀವಿ, ಅದರಲ್ಲಿ ಡೇಟಾ ಎಂಟ್ರಿ ಮಾಡೋದು ಹೇಗೆ, ಫಾರ್ಮೇಟಿಂಗ್ ಮಾಡೋದು ಹೇಗೆ, ಮತ್ತು ಕಂಪ್ಯೂಟೇಷನ್ ಮಾಡೋದು ಹೇಗೆ ಯೂಸಿಂಗ್ ಫಾರ್ಮುಲಾ, ಗ್ರಾಫ್ನ ಪ್ಲಾಟ್ ಮಾಡೋದು ಹೇಗೆ, ಹಲವಾರು ಆಬ್ಜೆಕ್ಟ್ಸ್ಗಳನ್ನು ಇನ್ಸರ್ಟ್ ಮಾಡೋದು ಹೇಗೆ, ಮತ್ತು ಹಲವಾರು ಟ್ಯಾಬ್ಯುಲೇಷನ್ ಫೀಚರ್ಸ್ನ ಕಲ್ತಿದ್ದೀವಿ. ನಾವು ಇಷ್ಟೆಲ್ಲ ಮಾಡಿರುವಂಥ ಒಂದು ಸ್ಪ್ರೆಡ್ಶೀಟನ್ನು ನಾವು ಸೇಫಾಗಿ ಇಟ್ಕೋಬೇಕು ಅನ್ನೋದು ನಮ್ಮ ನಿರೀಕ್ಷೆ ಆಗಿರುತ್ತೆ. ಅನ್ಆಥರೈಸ್ ಆಗಿ ಯಾರಾದರೂ ಅದನ್ನು ಅಡಿಷನ್ ಮಾಡೋದು, ಡಿಲಿಷನ್ ಮಾಡೋದು, ಅಥವಾ ಏನಾದರೂ ಎಡಿಟ್ ಮಾಡೋದು ಇದು ಸಾಧ್ಯ ಇದೆ. ಬೇಕು ಅಂತಲೇ ಮಾಡ್ತಾರೆ ಅಂತಲ್ಲ, ಅಕಸ್ಮಾತ್ ಏನೋ ಮಾಡೋಕ್ಕೆ ಹೋಗಿ ಮತ್ತೇನೋ ಹೋಗಿ ನಮ್ಗೆ ಗೊತ್ತಿಲ್ಲದೇ ಇರುವಂಗೆ ಕೆಲವೊಂದು ಚೇಂಜಸ್ಸನ್ನು ಮಾಡಿ ಇಟ್ಟರೆ ನಮ್ಮ ಸ್ಪ್ರೆಡ್ಶೀಟಿನ ಒಂದು ಕ್ವಾಲಿಟಿ ಹೋಗುತ್ತೆ, ಮತ್ತು ನಮಗೆ ಬೇಕಾಗಿರುವಂಥ ಡೇಟಾ ಪುನಃ ಸಿಗದೇ ಇರ್ಬೋದು. ಅದಕ್ಕೋಸ್ಕರ ನಾವು ನಮ್ಮ ಸ್ಪ್ರೆಡ್ಶೀಟನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಈ ಪ್ರೊಟೆಕ್ಟ್ ಮಾಡ್ಕೊಳ್ಳೋಂಥ ವಿಷಯ ಬಂದಾಗ ನಾವು ಅದನ್ನು ಫುಲ್ಲಿ ಪ್ರೊಟೆಕ್ಟೆಡ್ ಅಂತ ಹೇಳೋಕ್ಕಾಗೋದಿಲ್ಲ, ಸ್ವಲ್ಪ ಮಟ್ಟಿನ ಪ್ರೊಟೆಕ್ಷನನ್ನು ನಾವು ಮಾಡ್ಕೊಳ್ಬೋದು. ಅದು ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಈಗ ನೋಡೋಣ. ಸ್ಪ್ರೆಡ್ಶೀಟನ್ನು ನಾವು ಮೂರು ರೀತಿ ಪ್ರೊಟೆಕ್ಟ್ ಮಾಡ್ಬೋದು. ಒಂದು, ಒಂದೊಂದು ಸ್ಪ್ರೆಡ್ಶೀಟ್ನಲ್ಲಿರುವಂಥ ಒಂದೊಂದು ಶೀಟನ್ನು ಪ್ರೊಟೆಕ್ಟ್ ಮಾಡೋದು ಒಂದು ವಿಧಾನ. ಮತ್ತು ಇಡೀ ಸ್ಪ್ರೆಡ್ಶೀಟನ್ನು ಅಂದರೆ ಫೈಲನ್ನು ಓಪನ್ ಮಾಡದೇ ಇರೋ ರೀತಿ ಒಂದು ಪಾಸ್ವರ್ಡಿಂದ ಪ್ರಿವೆಂಟ್ ಮಾಡ್ಬೋದು, ಅಥವಾ ರೀಡ್ ಓನ್ಲಿ ಅಂತ ಕೊಟ್ಟು ಓಪನ್ ಮಾಡಿ ನೋಡ್ಬೋದು, ಓದ್ಬೋದು, ಆದರೆ ಅದರಲ್ಲಿ ಏನು ಎಡಿಟ್ ಮಾಡೋಕ್ಕಾಗಲ್ಲ, ಚೇಂಜಸ್ ಮಾಡೋಕ್ಕಾಗೋದಿಲ್ಲ ಅನ್ನುವಂಥದ್ದನ್ನು ಮಾಡ್ಬೋದು. ಈ ರೀತಿ ಮೂರು ವಿಧಾನದಲ್ಲಿ ನಾವು ಸ್ಪ್ರೆಡ್ಶೀಟನ್ನು ಪ್ರೊಟೆಕ್ಟ್ ಮಾಡ್ಬೋದು. ಈ ಮೊದಲನೇ ವಿಧಾನವನ್ನು ನಾವೀಗ ನೋಡೋಣ. ನೋಡಿ, ಟೂಲ್ಸ್ ಬಾರ್ನಲ್ಲಿ ನಾವು ಪ್ರೊಟೆಕ್ಟ್ ಶೀಟ್ ಅನ್ನುವಂಥ ಒಂದು ಆಪ್ಷನ್ ಅನ್ನು ನೋಡ್ತೀವಿ, ಅದನ್ನು ಕ್ಲಿಕ್ ಮಾಡೋಣ. ಇಲ್ಲಿ ನಮ್ಮೊಂದು ಪ್ರೊಟೆಕ್ಟ್ ಶೀಟ್ ಅನ್ನುವಂಥ ಒಂದು ವಿಂಡೋ ಓಪನ್ ಆಗಿದೆ. ಇಲ್ಲಿ ನಾವು ಪ್ರೊಟೆಕ್ಟ್ ದಿಸ್ ಶೀಟ್ ಅಂಡ್ ದಿ ಕಂಟೆಂಟ್ಸ್ ಆಫ್ ಪ್ರೊಟೆಕ್ಟೆಡ್ ಸೆಲ್ಸ್ ಅನ್ನೋದನ್ನ ಯಾವಾಗಲೂ ಚೆಕ್ ಮಾಡಿರಬೇಕು. ಇದು ಅನ್ಚೆಕ್ ಆದರೆ ಇಲ್ಲಿ ಉಳಿದೆಲ್ಲ ಆಪ್ಷನ್ಗಳು ಕಾಣೋದಿಲ್ಲ. ಇದು ಚೆಕ್ ಮಾಡಿದ್ಮೇಲೆ ನಾವು ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕು. ಪಾಸ್ವರ್ಡ್ ಯಾವಾಗಲೂ ಮಿನಿಮಮ್ 8 ಅಂತ 8ಕ್ಕಿಂತ ಜಾಸ್ತಿ ಕ್ಯಾರೆಕ್ಟರ್ಸ್ ಇರಬೇಕು. ಅದರಲ್ಲಿ ಆಲ್ಫಾಬೆಟ್ಸ್ ಇರಬೇಕು, ನಂಬರ್ಸ್ ಇರಬೇಕು, ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇದ್ದರೆ ಭಾಳ ಒಳ್ಳೆಯದು. ಈಗ ನಾನು ಒಂದು ಪಾಸ್ವರ್ಡನ್ನು ಎಂಟ್ರಿ ಮಾಡ್ತೀನಿ. ಸಿಂಪಲ್ ಆಗಿ ಒಂದು ಪಾಸ್ವರ್ಡ್ ತಗೊಳ್ಳೋಣ, ABCD1234. ಈ ಪಾಸ್ವರ್ಡನ್ನು ಸೀಕ್ರೆಟ್ ಆಗಿ ಇಟ್ಕೋಬೇಕು. ನಾನೀಗ ಎಕ್ಸಾಂಪಲ್ಗೋಸ್ಕರ ಇದನ್ನು ನಾನು ಹೇಳ್ತಾ ಇದ್ದೀನಿ. ABCD1234 ಎರಡು ಸಾರಿ ನಾವು ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಒಂದು ಸರಿ ಸಿಸ್ಟಮ್ಗೆ ನಾವೇನು ಪಾಸ್ವರ್ಡ್ ಕೊಡ್ತಾ ಇದ್ದೀವಿ ಅನ್ನೋದು ಗೊತ್ತಾಗಲಿ, ಎರಡನೇ ಸರಿ ನಾವು ಕೊಡ್ತಾ ಇರೋ ಪಾಸ್ವರ್ಡ್ ಅದೇನಾ ಅಂತ ಕನ್ಫರ್ಮೇಷನ್ಗೋಸ್ಕರ ಎರಡನೇ ಸರಿ ಮಾಡಬೇಕು. ಈ ಎರಡು ಚೆಕ್ ಬಾಕ್ಸ್ಗಳು ಸೆಲೆಕ್ಟ್ ಆಗಿರೋದು ಭಾಳ ಒಳ್ಳೆಯದು. ಸೆಲೆಕ್ಟ್ ಪ್ರೊಟೆಕ್ಟೆಡ್ ಸೆಲ್ಸ್ ಮತ್ತು ಸೆಲೆಕ್ಟ್ ಅನ್ಪ್ರೊಟೆಕ್ಟೆಡ್ ಸೆಲ್ಸ್ ಇವೆರಡೂ ಕೂಡ ಚೆಕ್ ಆಗಿರಬೇಕು. ಓಕೆಯನ್ನು ಕ್ಲಿಕ್ ಮಾಡಿದ್ದೀನಿ. ಓಕೆ ಕ್ಲಿಕ್ ಮಾಡಿದ ತಕ್ಷಣ ನಾನಿಲ್ಲಿ ಇದನ್ನು ಸೇವ್ ಕೂಡ ಮಾಡಬೇಕು. ಸೇವ್ ಮಾಡಲಿಲ್ಲ ಅಂತಂದರೆ ನಾನು ಪಾಸ್ವರ್ಡಿಂದ ಪ್ರೊಟೆಕ್ಟ್ ಮಾಡಿದ್ದು ಫೀಚರು ಉಳಿಯೋದಿಲ್ಲ. ನಾನು ಇದನ್ನು ಕ್ಲೋಸ್ ಮಾಡಿ ಮತ್ತೆ ಓಪನ್ ಮಾಡಿದ್ದೀನಿ. ನೋಡಿ, ಈಗ ನಮ್ಮ ಫೈಲ್ ಓಪನ್ ಮಾಡಿದ್ದಾರೆ ಅಂದ್ಕೊಳ್ಳಿ. ಇಲ್ಲಿ ನಾನೀಗ ಈ ಶೀಟ್ಗೆ ಕೆಲವೊಂದಷ್ಟು ಮಾಹಿತಿಗಳನ್ನು ಆ್ಯಡ್ ಮಾಡಬೇಕು ಅಂತ ಟ್ರೈ ಮಾಡ್ತೀನಿ. ಹೀಗೆ ನಾನು ಕೀಬೋರ್ಡ್ ಕೋಡಲ್ಲಿ ಪ್ರೆಸ್ ಮಾಡಿದ ತಕ್ಷಣ ನನಗೆ ಪ್ರೊಟೆಕ್ಟೆಡ್ ಸೆಲ್ಸ್ ಕೆನಾಟ್ ಬಿ ಮಾಡಿಫೈಡ್ ಅಂತ ಬರುತ್ತೆ. ಅಂದರೆ ಇಲ್ಲಿ ನಾನು ಅಡಿಷನ್ನು ಕೂಡ ಮಾಡೋಕ್ಕಾಗೋದಿಲ್ಲ, ಡಿಲಿಷನ್ನು ಕೂಡ ಮಾಡೋಕ್ಕಾಗೋದಿಲ್ಲ. ಈಗ ನಾನು ಡಿಲೀಟ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ, ಅದು ಡಿಲೀಟ್ ಆಗ್ತಾ ಇಲ್ಲ. ಏನು ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಹಲವಾರು ಆಪ್ಷನ್ಗಳನ್ನು ನಾವೇನು ನೋಡ್ತಿದ್ದೀವಿ, ಈ ಕೆಲವೊಂದಷ್ಟು ಆಪ್ಷನ್ಗಳು ಮಾತ್ರ ನಮಗೆ ಸಾಧ್ಯ ಇದೆ. ಅಂದರೆ ಏನು, ಪ್ರಿಂಟ್ ಮಾಡ್ಬೋದು, ಪ್ರಿಂಟ್ ಪ್ರಿವ್ಯೂ ನೋಡ್ಬೋದು, ಹಾಗೆ ಕಾಪಿ ಮಾಡ್ಕೋಬೋದು. ಈ ಡೇಟಾವನ್ನು ನಾನು ಸೆಲೆಕ್ಟ್ ಮಾಡಿಕೊಂಡು ಕಾಪಿ, ಕಂಟ್ರೋಲ್ ಸಿ ಕಾಪಿ ಮಾಡಿ ಯಾವುದಾದ್ರೂ ಶೀಟ್ಗೆ ಅಥವಾ ಬೇರೆ ಯಾವುದಾದ್ರು ಡಾಕ್ಯುಮೆಂಟ್ಗೆ ಪೇಸ್ಟ್ ಮಾಡ್ಕೊಳ್ಬೋದು, ಅದಕ್ಕೆ ಅವಕಾಶ ಆಗುತ್ತೆ. ಹಾಗೆ ಫೈಂಡ್ ಅಂಡ್ ರೀಪ್ಲೇಸ್, ಯಾವುದಾದ್ರೂ ಒಂದು ಟೆಕ್ಸ್ಟ್ ಅಥವಾ ನಂಬರ್ ಬೇಕಾದ್ರೆ ನಾನು ಫೈಂಡ್ ಔಟ್ ಮಾಡ್ಕೊಳ್ಬೋದು. ಸಾರ್ಟ್ ಅಂತ ಇದೆ, ನಾನೀಗ ಟೇಬಲನ್ನು ಸೆಲೆಕ್ಟ್ ಮಾಡಿಕೊಂಡು ಸಾರ್ಟ್ ಆಗುತ್ತಾ ನೋಡೋಣ. ವಿತ್ ರೆಸ್ಪೆಕ್ಟ್ ಟು ನೇಮ್ ಇನ್ ಅಸೆಂಡಿಂಗ್ ಆರ್ಡರ್ ಆಗಲ್ಲ, ಸಾರ್ಟ್ ಕೂಡ ಮಾಡೋಕ್ಕಾಗೋದಿಲ್ಲ. ಹಾಗೆ ಫಿಲ್ಟರ್ ಕೂಡ ಅಪ್ಲೈ ಮಾಡ್ಬೋದು. ಹಾಗೆ ಫ್ರೀಸ್ ಮಾಡೋದು, ಮತ್ತು ಆಗಲೇ ನಾವು ಹೇಳ್ದಂಗೆ ಸ್ಪ್ಲಿಟ್ ವಿಂಡೋ ಇಂಥವನ್ನು ಒಂದಷ್ಟು ನೋಡ್ಬೋದು. ಫುಲ್ ಪೇಜ್ ವ್ಯೂ ಕೂಡ ನೋಡ್ಬೋದು. ಹೀಗೆ ಜೂಮ್ ಮಾಡೋದು ಇವನ್ನೆಲ್ಲ ಮಾಡ್ಬೋದು. ಆದರೆ ಏನು ಮಾಡಿಫೈ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಏನೇ ಮಾಡೋಕ್ಕೆ ಹೋದ್ರೂ ಈ ಒಂದು ಪ್ರೊಟೆಕ್ಟೆಡ್ ಸೆಲ್ಸ್ ಕೆನಾಟ್ ಬಿ ಮಾಡಿಫೈಡ್ ಅಂತ ಒಂದು ಮೆಸೇಜು ನಮಗೆ ಬಂದ್ಬಿಡುತ್ತೆ. ಆದರೆ ಬೇರೆ ಸೆಲ್ಸ್ಗಳನ್ನು ನಾವು ಚೇಂಜಸ್ ಮಾಡ್ಬೋದು. ನೋಡಿ, ಇಲ್ಲಿ ನಾವು ಈ ಬೇರೆ ಪಕ್ಕದ ಸೆಲ್ ಬೇರೆ ಶೀಟ್ಗಳನ್ನ ಪಕ್ಕದ ಶೀಟ್ಗೆಲ್ಲ ನಾವು ಏನು ಬೇಕಾದ್ರೂ ಎಡಿಟ್ ಮಾಡ್ಬೋದು, ಡಿಲೀಟ್ ಕೂಡ ಮಾಡ್ಬೋದು.
ಇನ್ನು ಯಾವುದೇ ಶೀಟ್ಗೂ ನಾವು ಬೇಕಾದ್ರೆ ಚೇಂಜಸ್ಸನ್ನು ಮಾಡ್ಬೋದು. ಇಲ್ಲಿ ಶೀಟ್ ಪ್ರೊಟೆಕ್ಟ್ ಆಗಿರೋದು ಬರೀ ಅನಾಲಿಸಿಸ್ ಅನ್ನುವಂತಹ ಶೀಟ್, ಯಾವುದು ನಾವು ಪಾಸ್ವರ್ಡ್ ಕೊಟ್ಟಿದ್ದೀವಿ ಅದೊಂದೇ ಶೀಟ್ ಮಾತ್ರ ಪ್ರೊಟೆಕ್ಟ್ ಆಗಿದೆ, ಬೇರೆ ಶೀಟ್ಗಳು ಪ್ರೊಟೆಕ್ಟ್ ಆಗಿಲ್ಲ. ಇದು ಒಂದು ರೀತಿಯ ಪ್ರೊಟೆಕ್ಷನ್. ನಾವು ಮತ್ತೊಂದು ರೀತಿಯ ಪ್ರೊಟೆಕ್ಷನನ್ನು ಈಗ ಕಲಿಯೋಣ. ಈಗ ನಾನು ಇದನ್ನು ಕ್ಲೋಸ್ ಮಾಡಿ ನಾವೇನು ಚೇಂಜಸ್ ಮಾಡಿದ್ದೀವಿ ಅದು ಸೇವ್ ಆಗದೇ ರೀತಿ ಡೋಂಟ್ ಸೇವ್ ಅಂತ ಕೊಟ್ಟಿದ್ದೀನಿ. ಒಂದು ವೇಳೆ ಈಗ ನಾವು ಇದನ್ನು ಮತ್ತೆ ನೋಡೋಣ, ನಾನೇ ಚೇಂಜ್ ಮಾಡಬೇಕು. ಈಗ ನಾವೇ ಓಪನ್ ಮಾಡಿದ್ದೀವಿ, ನಮಗೂ ಕೂಡ ಅದು ಅದೇ ಮೆಸೇಜನ್ನು ಕೊಡುತ್ತೆ. ನಾನೀಗ ಅದನ್ನು ಪಾಸ್ವರ್ಡ್ ಕೊಡೋದ್ರ ಮುಖಾಂತರ ನಾನು ಅದನ್ನು ಇಲ್ಲಿ ನೋಡಿ ಪ್ರೊಟೆಕ್ಟ್ ಶೀಟ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿದ್ರೆ ಪಾಸ್ವರ್ಡ್ ಕೇಳುತ್ತೆ. ಏನು ಪಾಸ್ವರ್ಡ್ ಕೊಟ್ಟಿದ್ದೀವಿ ನಾವು? ಎ ಬಿ ಸಿ ಡಿ 1 2 3 4 ಅಂತ ಪಾಸ್ವರ್ಡ್ ಕೊಟ್ಟಿದ್ದೀವಿ. ಅದನ್ನು ನಾವು ಓಕೆ ಮಾಡಿದ್ದೀನಿ. ಈಗ ನಾನು ಇಲ್ಲಿ ಕೆಲವೊಂದು ಡೇಟಾವನ್ನು ಎಂಟ್ರಿ ಮಾಡೋಕೆ ಟ್ರೈ ಮಾಡಿದ್ರೆ ಅದು ತಗೋತಾ ಇದೆ. ಈಗ ನಾವು ನಮ್ಮ ಶೀಟನ್ನು ಪುನಃ ಆಕ್ಟಿವ್ ಕೂಡ ಮಾಡ್ಕೊಳ್ಬೋದು ಎಡಿಟ್ ಮೋಡ್ಗೆ. ಇದು ಒಂದು ರೀತಿಯ ಪ್ರೊಟೆಕ್ಷನ್, ಇಲ್ಲಿ ಶೀಟ್ ಮಾತ್ರ ಪ್ರೊಟೆಕ್ಟ್ ಆಗಿದೆ. ಕೊನೆಗೆ ನಾವು ಸೇವ್ ಮಾಡಿ ಕ್ಲೋಸ್ ಮಾಡಿದ್ರೆ ಅದು ಕ್ಲೋಸ್ ಆಗಿದೆ. ಈಗ ಪುನಃ ಓಪನ್ ಮಾಡಿ ನೋಡೋಣ, ಅಲ್ಲಿ ನಾನು ಮಾಡಿರುವಂಥ ಸೇವ್ ಎಡಿಷನ್ ಏನಿದೆ ಅದು ಇದೆ. ಹೀಗೆ ನಾವು ಒಂದು ರೀತಿ ಪ್ರೊಟೆಕ್ಷನನ್ನು ನೋಡಿದ್ವು, ಇಲ್ಲಿ ಪ್ರೊಟೆಕ್ಟ್ ಶೀಟ್ ಅಂತ. ನಾವು ನೋಡಿ ಪ್ರತಿ ಸರಿ ಈಗ ನನಗೆ ಡೈರೆಕ್ಟ್ ಆಗಿ ಪಾಸ್ವರ್ಡ್ ಕೇಳೋದೇ ಇಲ್ಲ, ಈಗ ನಾವು ಡೈರೆಕ್ಟ್ ಆಗಿ ಎಂಟ್ರಿ ಮಾಡ್ಬೋದು. ಹಾಗಂದ್ರೆ ಪ್ರತಿ ಸರಿ ನಾನು ಇದನ್ನ ಈ ಫೈಲನ್ನು ಕ್ಲೋಸ್ ಮಾಡುವಾಗ ನಾನು ಆ ಶೀಟ್ಗೆ ಪಾಸ್ವರ್ಡ್ ಅನ್ನ ಕೊಟ್ಟು ಸೇವ್ ಮಾಡಬೇಕು. ಇಲ್ಲದೆ ಇದ್ರೆ ನೆಕ್ಸ್ಟ್ ಟೈಮ್ ನಾವು ಪಾಸ್ವರ್ಡ್ ಕೊಡದೆ ಸೇವ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ಗೆ ಅದು ಪಾಸ್ವರ್ಡ್ ಅನ್ನ ಕೇಳೋದಿಲ್ಲ, ಎಡಿಟ್ ಮೋಡ್ಗೆ ಡೈರೆಕ್ಟ್ ಆಗಿ ಹೋಗುತ್ತೆ. ಈಗ ನಾವು ಇದು ಒಂದು ರೀತಿಯ ಪ್ರೊಟೆಕ್ಷನ್, ಸ್ವಲ್ಪ ಕಡಿಮೆ ಮಟ್ಟದ ಪ್ರೊಟೆಕ್ಷನ್ ಅಂತ ನಾವು ಹೇಳ್ಬೋದು. ಮತ್ತೊಂದು ರೀತಿ ಪ್ರೊಟೆಕ್ಷನ್ ಅನ್ನು ನಾವು ಈಗ ನೋಡೋಣ. ಈ ಫೈಲನ್ನು ನಾನು ಇನ್ನೊಂದು ಹಂತದ ಪ್ರೊಟೆಕ್ಷನ್ ಫುಲ್ಲಿ ಪ್ರೊಟೆಕ್ಟೆಡ್ ಅಂತಂದ್ರೆ ಓಪನ್ ಮಾಡೋದಕ್ಕೆ ಆಗೋದಿಲ್ಲ. ಫೈಲನ್ನ ಅನ್ಆಥರೈಸ್ ಆಗಿ ವಿತೌಟ್ ಪಾಸ್ವರ್ಡ್ ಯಾರು ಓಪನ್ ಮಾಡಿ ನೋಡುವಾಗಿಲ್ಲ. ಆ ರೀತಿ ಸೇವ್ ಮಾಡೋದು ಹೇಗೆ ಅಂತ ನೋಡೋಣ. ಫೈಲ್ ಆಪ್ಷನ್ ಅಲ್ಲಿ ಸೇವ್ ಆಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ನಮಗೆ ಸೇವ್ ಡೈಲಾಗ್ ಬಾಕ್ಸ್ ಬರುತ್ತೆ. ಅಲ್ಲಿ ನಾನು ಇದೇ ಹೆಸರು ಬೇಕಾದ್ರೂ ಇಡ್ಬೋದು, ರೀಪ್ಲೇಸ್ಮೆಂಟ್ ಮಾಡ್ಬೋದು, ಅಥವಾ ಬೇರೆ ಒಂದು ಹೆಸರಿಂದ ಫೈಲನ್ನು ಸೇವ್ ಮಾಡ್ತೀನಿ. ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಅಂತ ಕೊಡ್ತೀನಿ. ರಿಸಲ್ಟ್ ಅನಾಲಿಸಿಸ್ ಪಾಸ್ವರ್ಡ್ ಪ್ರೊಟೆಕ್ಟೆಡ್, ಇದು ನನ್ನ ಫೈಲ್ ನೇಮ್ ಆಗಿದೆ. ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡ್ತೀನಿ. ಇಲ್ಲಿ ಇಂಪಾರ್ಟೆಂಟು ಸೇವ್ ವಿತ್ ಪಾಸ್ವರ್ಡ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಚೆಕ್ ಮಾಡ್ತೀನಿ. ಸೇವ್ ಅಂತ ಕೊಡ್ತೀನಿ. ಈಗ ನನಗೆ ಸೆಟ್ ಪಾಸ್ವರ್ಡ್ ಅನ್ನುವಂಥ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ. ಇಲ್ಲಿ ಎಂಟರ್ ಪಾಸ್ವರ್ಡ್ ಟು ಓಪನ್ ಅಂತ, ನಾವು ಈ ಫೈಲನ್ನು ಓಪನ್ ಮಾಡಬೇಕಂದ್ರೆ ಒಂದು ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕು ಅದನ್ನು ಕೇಳ್ತಾ ಇದೆ. ನಾನೀಗ ಎ ಬಿ ಸಿ ಡಿ ಅಂತಲೇ ತಗೊಂಡಿರ್ತೀನಿ ಎಕ್ಸಾಂಪಲ್ಗೋಸ್ಕರ. ಎ ಬಿ ಸಿ ಡಿ 1 2 3 4 ಮತ್ತೊಮ್ಮೆ ಎಂಟ್ರಿ ಮಾಡ್ತೀನಿ. ಆಫ್ಟರ್ ಎ ಪಾಸ್ವರ್ಡ್ ಹ್ಯಾಸ್ ಬಿನ್ ಸೆಟ್ ದ ಡಾಕ್ಯುಮೆಂಟ್ ವಿಲ್ ಓನ್ಲಿ ಓಪನ್ ವಿತ್ ದ ಪಾಸ್ವರ್ಡ್. ಶುಡ್ ಯು ಲೂಸ್ ದ ಪಾಸ್ವರ್ಡ್ ದೇರ್ ವಿಲ್ ಬಿ ನೋ ವೇ ಟು ರೀಕವರ್ ದಿ ಡಾಕ್ಯುಮೆಂಟ್. ಪ್ಲೀಸ್ ಆಲ್ಸೋ ನೋಟ್ ದಟ್ ದಿಸ್ ಪಾಸ್ವರ್ಡ್ ಈಸ್ ಕೇಸ್ ಸೆನ್ಸಿಟಿವ್ ಅಂತ ಕೊಟ್ಟಿದ್ದಾರೆ. ಈ ಒಂದು ನೋಟನ್ನು ನಾವು ಗಮನಿಸಬೇಕು, ಈ ಪಾಸ್ವರ್ಡ್ ಇದ್ರೇ ಮಾತ್ರ ಈ ಫೈಲನ್ನು ನಾವು ಓಪನ್ ಮಾಡೋಕ್ಕಾಗುತ್ತೆ, ಇಲ್ಲದೇ ಇದ್ರೆ ಆಗೋದಿಲ್ಲ. ಹಾಗೆಯೇ ಈ ಪಾಸ್ವರ್ಡ್ ಅನ್ನೋದು ಕೇಸ್ ಸೆನ್ಸಿಟಿವ್ ಆಗಿದೆ, ಅಂದರೆ ಕ್ಯಾಪಿಟಲ್ ಲೆಟರ್ನಲ್ಲಿ ನಾವು ಏನು ಕೊಟ್ಟಿರ್ತೀವೋ ಅದು ಕ್ಯಾಪಿಟಲಲ್ಲೇ ಎಂಟ್ರಿ ಮಾಡಬೇಕು, ಸ್ಮಾಲ್ ಲೆಟರ್ ಉಪಯೋಗಿಸಿದ್ರೆ ಸ್ಮಾಲ್ ಲೆಟರ್ ಉಪಯೋಗಿಸ್ಬೇಕು, ಹಾಗೆ ಕೇಸ್ ಸೆನ್ಸಿಟಿವ್ ಅಂತ ಕರಿತೀವಿ ಅದನ್ನು. ನಾವು ಪಾಸ್ವರ್ಡನ್ನು ಯಾವತ್ತೂ ಮರಿಬಾರ್ದು, ಮರೆತರೆ ಆ ಫೈಲನ್ನು ರಿಕವರಿ ಮಾಡೋದು ತುಂಬ ಕಷ್ಟ ಅಂತ ಒಂದು ವಾರ್ನಿಂಗನ್ನು ಕೂಡ ಅದು ಹೇಳಿದೆ. ನಾನೀಗ ಓಕೆ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ ನಮ್ಮ ಫೈಲ್ ಹೆಸರು ಬದಲಾಗಿದೆ, ರಿಸಲ್ಟ್ ಅನಾಲಿಸಿಸ್ ಪಾಸ್ವರ್ಡ್ ಪ್ರೊಟೆಕ್ಟೆಡ್ .ods ಅಂತ ಆಗಿದೆ. ಇದನ್ನು ನಾನು ಕ್ಲೋಸ್ ಮಾಡ್ತೀನಿ. ಈಗ ನಾನು ಹೊಸದಾಗಿ ಸೇವ್ ಮಾಡಿರುವಂಥ ಫೈಲ್ ಇದು ರಿಸಲ್ಟ್ ಅನಾಲಿಸಿಸ್ .ods ಅದನ್ನು ಓಪನ್ ಮಾಡ್ತೀನಿ. ಅಲ್ಲಿ ನನಗೇನು ಓಪನ್ ಅಲ್ಲೇ ಎಂಟರ್ ಪಾಸ್ವರ್ಡ್ ಟು ಓಪನ್ ಫೈಲ್ ಅಂತ ಕೇಳ್ತಾ ಇದೆ. ಸರಿಯಾದ ಪಾಸ್ವರ್ಡನ್ನು ನಾನು ಎಂಟ್ರಿ ಮಾಡಲಿಲ್ಲ ಅಂದರೆ, ಉದಾಹರಣೆಗೆ ನಾನು ಬೇರೆ ಒಂದು ಪಾಸ್ವರ್ಡನ್ನು ಎಂಟ್ರಿ ಮಾಡಿದ್ದೀನಿ ಓಕೆ ಅಂತ ಕೊಟ್ಟೆ, ದ ಪಾಸ್ವರ್ಡ್ ಈಸ್ ಇನ್ಕರೆಕ್ಟ್ ದ ಫೈಲ್ ಕೆನಾಟ್ ಬಿ ಓಪನ್ ಅಂತ ಹೇಳುತ್ತೆ. ಹಾಗೆ ಯಾರಿಗೆ ಪಾಸ್ವರ್ಡ್ ಗೊತ್ತಿರಲ್ವೋ ಅವರು ಆ ಫೈಲನ್ನು ಓಪನ್ ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಸರಿಯಾದ ಪಾಸ್ವರ್ಡನ್ನು ಎಂಟ್ರಿ ಮಾಡಿದ್ರೆ ಮಾತ್ರ ಓಪನ್ ಮಾಡ್ಬೋದು. ಈಗ ನಾನು ಸರಿಯಾದ ಪಾಸ್ವರ್ಡ್ 1 2 3 4 ABCD 1 2 3 4 ಅನ್ನು ಎಂಟ್ರಿ ಮಾಡಿದ್ದೀನಿ. ಓಕೆ ಕ್ಲಿಕ್ ಮಾಡಿದಾಗ ನನಗೆ ಫೈಲ್ ಓಪನ್ ಆಗಿದೆ. ಹಾಗೆಯೇ ಎಡಿಟ್
ಕೂಡ ಸಾಧ್ಯ ಇದೆ. ನಾನು ಅಡಿಷನ್, ಡಿಲಿಷನ್, ಫಾರ್ಮ್ಯಾಟಿಂಗ್ ಏನ್ ಬೇಕಾದ್ರೂ ಇಲ್ಲಿ ಮಾಡಬಹುದಾಗಿದೆ. ಎಲ್ಲಾ ಶೀಟ್ಗೂ ಮಾಡಬಹುದಾಗಿದೆ. ಡಿವಿಷನ್ ಏನ್ ಬೇಕಾದ್ರೂ ನಾವು ಇಲ್ಲಿ ಮಾಡಬಹುದು. ಹಾಗೆ ಈ ಫೈಲ್ ಅನ್ನು ನಾವು ಸೇವ್ ಕೂಡ ಮಾಡಿಡ್ಬೋದು. ಸೇವ್ ಅಂತ ಕೊಟ್ರೆ ಇದು ಸೇವ್ ಆಗಿದೆ. ಈಗ ಕ್ಲೋಸ್ ಮಾಡ್ತೀನಿ, ಪುನಃ ಓಪನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಪುನಃ ಅದು ಪಾಸ್ವರ್ಡ್ ಅನ್ನ ಕೇಳುತ್ತೆ. ಎಷ್ಟು ಸಾರಿ ನಾವು ಓಪನ್ ಮಾಡಿದ್ರು ಅದು ಪಾಸ್ವರ್ಡ್ ಅನ್ನ ಕೇಳುತ್ತೆ. ಕೊನೆಗೆ ಸೇವ್ ಮಾಡುವಾಗ ಪಾಸ್ವರ್ಡ್ ಕೊಟ್ಟೆ ಸೇವ್ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ಇಲ್ಲ. ಈಗ ಪುನಃ ನಾವು ಮತ್ತೊಂದು ರೀತಿಯ ಪಾಸ್ವರ್ಡ್ ಪ್ರೊಟೆಕ್ಷನ್ ಅನ್ನು ನೋಡೋಣ. ನಾನು ಒರಿಜಿನಲ್ ಆಗಿ ಕ್ರಿಯೇಟ್ ಮಾಡಿದಂತ ರಿಸಲ್ಟ್ ಅನಾಲಿಸಿಸ್ ಡಾಟ್ ODS ಅನ್ನ ಓಪನ್ ಮಾಡಿದ್ದೀನಿ. ಈ ಫೈಲ್ ಅನ್ನು ನಾನು ಮತ್ತೊಂದು ರೀತಿಯಲ್ಲಿ ಪ್ರೊಟೆಕ್ಟ್ ಮಾಡೋದು ಹೇಗೆ ಅಂತ ನೋಡೋಣ. ಫೈಲ್, ಸೇವ್ ಆಸ್, ಇಲ್ಲಿ ನಾನು ಈ ಫೈಲ್ ಅನ್ನ ರೀಡ್ ಓನ್ಲಿ ಫೈಲ್ ಮಾಡ್ತೀನಿ. ಯಾರೋ ಇದನ್ನ ಎಡಿಟ್ ಮಾಡಕ್ ಆಗಬಾರ್ದು, ಆದ್ರೆ ಎಲ್ಲರೂ ಇದನ್ನ ಓಪನ್ ಮಾಡಿ ನೋಡ್ಬೋದು. ಆ ರೀತಿ ಮಾಡೋದು ಹೇಗೆ ನೋಡೋಣ. ರಿಸಲ್ಟ್ ಅನಾಲಿಸಿಸ್, ಇದನ್ನ ನಾನು ರೀಡ್ ಓನ್ಲಿ ಡಾಟ್ ODS ಅಂತ ಬರುತ್ತೆ. ಈ ಫೈಲ್ ನೇಮ್ ಅನ್ನ ಕೊಟ್ಟಿದ್ದೀನಿ. ಹಾಗೆ ಇಲ್ಲಿ ಇಂಪಾರ್ಟೆಂಟ್ ಸೇವ್ ವಿತ್ ಪಾಸ್ವರ್ಡ್ ಅದನ್ನ ಕ್ಲಿಕ್ ಮಾಡ್ತೀನಿ. ಸೇವ್, ಎಂಟರ್ ಪಾಸ್ವರ್ಡ್ ಟು ಓಪನ್ ಅಂತ ಕೇಳುತ್ತೆ. ಇದು ಓಪನ್ ಮಾಡೋದಕ್ಕೆ ಪಾಸ್ವರ್ಡ್ ಅನ್ನ ಕೇಳ್ತಾ ಇದೆ. ನನಗೀಗ ಓಪನ್ ಮಾಡೋದಕ್ಕೆ ಪಾಸ್ವರ್ಡ್ ಬೇಡ, ಯಾರು ಬೇಕಾದ್ರೂ ಓಪನ್ ಮಾಡಲಿ, ಆದರೆ ಅದರಲ್ಲಿ ಎಡಿಟ್ ಮಾಡೋದಕ್ಕೆ ಆಗಬಾರ್ದು. ಆ ರೀತಿ ಪಾಸ್ವರ್ಡ್ ಸೆಟ್ ಮಾಡಬೇಕಂದ್ರೆ ನಾನಿಲ್ಲಿ ಇಲ್ಲಿ ಪಾಸ್ವರ್ಡ್ ಅನ್ನ ಕೊಡಬಾರ್ದು. ಇಲ್ಲಿ ನಾವು ನೋಡ್ಬೋದು ಆಪ್ಷನ್ಸ್ ಅಂತ ಇನ್ನೊಂದು ನಮಗೆ ಕಾಣಿಸ್ತಾ ಇದೆ. ಇಲ್ಲಿ ನಾನು ಆಪ್ಷನ್ಸ್ ಅನ್ನ ಕ್ಲಿಕ್ ಮಾಡಿದ್ರೆ ಮತ್ತೆ ಒಂದಷ್ಟು ಆಪ್ಷನ್ಸ್ ನನಗೆ ಬರುತ್ತೆ. ಫೈಲ್ ಶೇರಿಂಗ್ ಪಾಸ್ವರ್ಡ್ ಅಂತ ಬಂತು. ಇಲ್ಲಿ ಓಪನ್ ರೀಡ್ ಓನ್ಲಿ ಅನ್ನೋದನ್ನ ಚೆಕ್ ಮಾಡ್ತೀನಿ. ಇಲ್ಲಿ ಓಪನ್ ರೀಡ್ ಓನ್ಲಿ, ಆದರೆ ಎಂಟರ್ ಪಾಸ್ವರ್ಡ್ ಟು ಅಲೋ ಎಡಿಟಿಂಗ್, ನಾವು ಎಡಿಟ್ ಮಾಡಬೇಕಂದ್ರೆ ಪಾಸ್ವರ್ಡ್ ಅನ್ನ ಕೇಳುತ್ತೆ. ಆ ರೀತಿ ಮಾಡೋಣ. ಈಗ ನಾನು ಪಾಸ್ವರ್ಡ್ ಪುನಃ ನಮ್ಮ ABCD1234 ಅಂತ ಉದಾಹರಣೆಗಾಗಿ ತಗೊಂಡಿದ್ದೀನಿ. ಪುನಃ ABCD1234 ಅನ್ನ ಕನ್ಫರ್ಮೇಶನ್ ಕೊಟ್ಟಿದ್ದೀನಿ. ಓಕೆ, ಇವೆರಡೂ ಪಾಸ್ವರ್ಡ್ ಒಂದೇ ಆಗಿದ್ರೆ ಮಾತ್ರ ಈ ಓಕೆ ಬಟನ್ ಹೈಲೈಟ್ ಆಗುತ್ತೆ, ಇಲ್ದಿದ್ರೆ ಅದು ಡಿಸೇಬಲ್ ಆಗಿರುತ್ತೆ. ನಾವು ನೋಡ್ಬೋದು ಕರೆಕ್ಟ್ ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಿದ್ರೆ ಮಾತ್ರ ಎರಡೂ ಸರಿ ಅದು ಓಕೆ ಅನ್ನೋದು ಹೈಲೈಟ್ ಆಗಿರುತ್ತೆ. ಈಗ ಪಾಸ್ವರ್ಡ್ ಅದು ತಗೊಂಡಿದೆ. ಈಗ ಇದನ್ನು ನಾನು ನೋಡಿ, ಇಲ್ಲಿ ಹೆಸರು ಕೂಡ ಬದಲಾಗಿದೆ. ರಿಸಲ್ಟ್ ಅನಾಲಿಸಿಸ್ ರೀಡ್ ಓನ್ಲಿ ಡಾಟ್ ODS ಅಂತ ಬಂದಿದೆ. ಕ್ಲೋಸ್ ಮಾಡಿ ಆ ಫೈಲ್ ಅನ್ನು ಓಪನ್ ಮಾಡ್ತೀನಿ. ರಿಸಲ್ಟ್ ಅನಾಲಿಸಿಸ್ ರೀಡ್ ಓನ್ಲಿ ಡಾಟ್ ODS ಅನ್ನು ಓಪನ್ ಮಾಡಿದ್ದೀನಿ. ಈಗ ನಮಗೆ ಓಪನ್ ಆಗಿದೆ. ಆದರೆ ಇಲ್ಲಿ ನಾವು ಮೇಲ್ ನೋಡ್ಬೋದು, ದಿಸ್ ಡಾಕ್ಯುಮೆಂಟ್ ಈಸ್ ಓಪನ್ ಇನ್ ರೀಡ್ ಓನ್ಲಿ ಮೋಡ್ ಅಂತ ಒಂದು ಯೆಲ್ಲೋ ಸ್ಟ್ರಿಪ್ ಅಲ್ಲಿ ಬಂದಿದೆ. ನಾವಿಲ್ಲಿ ಅದನ್ನು ನೆಗ್ಲೆಕ್ಟ್ ಮಾಡಿ ಏನಾದ್ರು ಓವರ್ ರೈಟ್ ಮಾಡಕ್ಕೆ ಹೋದರೆ ಅದು ಆಗೋದಿಲ್ಲ. ಯಾವ ಶೀಟು ಕೂಡ ಇಲ್ಲಿ ನಾವು ಎಡಿಟ್ ಮಾಡೋದಕ್ಕೆ ಆಗೋದಿಲ್ಲ, ಯಾವ ಇಮೇಜನ್ನು ಕೂಡ ಮೂವ್ ಮಾಡೋದಕ್ಕೆ ಆಗೋದಿಲ್ಲ, ಮತ್ತು ಯಾವ ಚೇಂಜಸ್ನು ಕೂಡ ಮಾಡೋದಕ್ಕೆ ಆಗೋದಿಲ್ಲ, ಡಿಲೀಟ್ ಮಾಡೋದಕ್ಕೂ ಆಗೋದಿಲ್ಲ. ಬರೀ ಇಲ್ಲಿ ಯಾವ ಒಂದು ನಾಲ್ಕು ಆಪ್ಷನ್ ಓಪನ್ ಆಗಿದೆ ಅದನ್ನು ಮಾತ್ರ ನಾವು ಮಾಡ್ಬೋದು. ಅಂದರೆ ಇದನ್ನು ನಾವು PDF ಮಾಡ್ಬೋದು, ಪ್ರಿಂಟ್ ಮಾಡ್ಬೋದು, ಪ್ರಿಂಟ್ ಪ್ರಿವ್ಯೂ ನೋಡ್ಬೋದು, ಕಾಪಿ ಮಾಡ್ಬೋದು, ಮತ್ತು ಫೈಂಡ್ ಮಾಡ್ಬೋದು, ಫಿಲ್ಟರ್ನ ಉಪಯೋಗಿಸ್ಬೋದು, ಆಟೋ ಫಿಲ್ಟರ್ ಉಪಯೋಗಿಸ್ಬೋದು, ಹೆಡರ್ ಅಂಡ್ ಫೂಟರ್ ಸೆಟ್ ಮಾಡ್ಬೋದು, ಸ್ಪ್ಲಿಟ್ಟು, ಫ್ರೀಸು, ಝೂಮು, ಫುಲ್ ಸ್ಕ್ರೀನ್, ಈ ರೀತಿ ವ್ಯೂಸಲ್ಲಿ ನಾವು ನೋಡ್ಬೋದು. ಹೀಗೆ ಹಲವಾರು ಆಪ್ಷನ್ಗಳು ಇಲ್ಲಿ ನಮಗೆ ಡಿಸೇಬಲ್ ಆಗಿರೋದು ಗೊತ್ತಾಗ್ತಿದೆ. ಹೀಗೆ ನಾವು ನಮ್ಮ ಫೈಲನ್ನು ರೀಡ್ ಓನ್ಲಿ ಮಾಡ್ಬೋದು, ಅಂದರೆ ನೋಡ್ಬೋದು, ಆದರೆ ಎಡಿಟ್ ಮಾಡೋದಕ್ಕೆ ಆಗಬಾರ್ದು. ಆ ರೀತಿ ಮಾಡ್ಬೋದು. ಇದು ಮತ್ತೊಂದು ರೀತಿಯ ಪ್ರೊಟೆಕ್ಷನ್ ಆಗಿದೆ. ಒಂದು ವೇಳೆ ನಾನು ಎಡಿಟ್ ಮಾಡಬೇಕು ಅಂತಿದ್ರೆ, ಇಲ್ಲಿ ಎಡಿಟ್ ಡಾಕ್ಯುಮೆಂಟ್ ಅಂತ ಕೇಳಿದಾಗ ಇಲ್ಲಿ ಅದು ಪಾಸ್ವರ್ಡ್ ಅನ್ನ ಕೇಳುತ್ತೆ. ನಾನೇನು ಪಾಸ್ವರ್ಡ್ ಎಂಟ್ರಿ ಮಾಡಿದ್ದೆ ಅದನ್ನ ಮತ್ತೆ ಸರಿಯಾಗಿ ಎಂಟ್ರಿ ಮಾಡಿದ್ರೆ ಅದು ಎಡಿಟ್ ಮೋಡ್ಗೆ ಹೋಗುತ್ತೆ. ಎಂಟರ್ ಪಾಸ್ವರ್ಡ್ ಅಂತ ಕೇಳಿದಾಗ ನಾವಿಲ್ಲಿ ABCD1234 ಅಂತ ಎಂಟ್ರಿ ಮಾಡಿದ್ದೀನಿ. ಓಕೆ ಕೊಟ್ಟರೆ ಈಗ ಅದು ಎಡಿಟ್ ಮಾಡ್ಬೋದು. ಈಗ ನಾನಿಲ್ಲಿ ಎಡಿಟ್ ಮಾಡೋದಕ್ಕೆ ಅದು ಸಾಫ್ಟ್ವೇರ್ ಅಲೋ ಮಾಡುತ್ತೆ. ಯಾವ ಶೀಟಲ್ಲಿ ಬೇಕಾದರೂ ನಾನು ಇದನ್ನು ಎಡಿಟ್ ಮಾಡ್ಬೋದು. ಹೀಗೆ ಪಾಸ್ವರ್ಡನ್ನು ನಾವು ಕೊಟ್ಟು ಫೈಲನ್ನು ರೀಡ್ ಓನ್ಲಿ ಮಾಡ್ಬೋದು, ಮತ್ತು ಎಡಿಟ್ ಮೋಡ್ಗೆ ನಾವು ಎಂಟ್ರಿಯಾಗಿ ಕೂಡ ಎಂಟ್ರಿ ಮಾಡ್ಬೋದು. ಇದನ್ನು ನಾನು ಕ್ಲೋಸ್ ಮಾಡಿ ಡೋಂಟ್ ಸೇವ್ ಅಂತ ಕೊಡ್ತೀನಿ. ಮತ್ತು ಎರಡು ರೀತಿಯ ಪ್ರೊಟೆಕ್ಷನ್ಗಳನ್ನು ಉಪಯೋಗಿಸಿ ನಮ್ಮ ಫೈಲನ್ನು ಹೇಗೆ ಫುಲ್ಲಿ ಪ್ರೊಟೆಕ್ಟ್ ಮಾಡೋದು ಹೇಗೆ ಅಂತ ನೋಡೋಣ. ನಾನು ರಿಸಲ್ಟ್ ಅನಾಲಿಸಿಸ್ ಡಾಟ್ ODS ಅನ್ನು ಪುನಃ ಒರಿಜಿನಲ್ ಫೈಲ್ ಓಪನ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಸೇವ್ ಆಸ್ ರೀತಿ ಮಾಡಿ ಇಲ್ಲಿ ಇನ್ನೊಂದು ಆಪ್ಷನ್ ಅನ್ನು ನಾವು ನೋಡ್ಬೋದು, ಅದು ಹೆಚ್ಚು ಉಪಯೋಗಕ್ಕೆ ಬರೋದಿಲ್ಲ. ಟೂಲ್ಸ್ನಲ್ಲಿ
ಪ್ರೊಟೆಕ್ಟ್ ಶೀಟ್ ಅಂತ ಒಂದು ಪ್ರೊಟೆಕ್ಟ್ ಸ್ಪ್ರೆಡ್ ಶೀಟ್ ಅಂತ ಒಂದು ಆಪ್ಷನ್ ಇದೆ, ಅದು ಹೆಚ್ಚು ಉಪಯೋಗಕ್ಕೆ ಬರೋದಿಲ್ಲ. ನೀವು ಪ್ರಯತ್ನ ಪಟ್ಟು ಒಂದ್ಸರಿ ನೋಡಿ. ಫೈಲ್ ನಲ್ಲಿ ನಾವು ಸೇವ್ ಆಸ್ ಅಂತ ಇರುವಾಗ ಇರುವ ಆಪ್ಷನ್ ಅನ್ನು ತಗೊಂಡು ರಿಸಲ್ಟ್ ಅನಾಲಿಸಿಸ್ ಫುಲ್ಲಿ ಪ್ರೊಟೆಕ್ಟೆಡ್ ಅಂತ ನಾನು ಹೆಸರನ್ನು ಕೊಡ್ತೀನಿ. ಸೇವ್ ವಿತ್ ಪಾಸ್ವರ್ಡ್ ಅನ್ನೋ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ ಸೇವ್ ಅಂತ ಕೊಡಿ. ಇಲ್ಲಿ ನಾವು ಎಂಟರ್ ಆಗೋದಕ್ಕೂ ಪಾಸ್ವರ್ಡ್ ಅನ್ನು ಕೊಡಬೇಕು, ಎಡಿಟ್ ಮಾಡೋದಕ್ಕೂ ಒಂದು ಪಾಸ್ವರ್ಡ್ ಅನ್ನು ಕೊಡಬೇಕು, ಆಗ ನಮ್ಮ ಫೈಲು ಹೆಚ್ಚಿನ ಸುರಕ್ಷತೆಯ ಮಟ್ಟವನ್ನು ತಲುಪುತ್ತೆ. ಈಗ ನಾನು ಪಾಸ್ವರ್ಡ್ ಓಪನ್ ಮಾಡೋದಕ್ಕೆ ಪಾಸ್ವರ್ಡ್ ABCD1234 ಅಂತ ಕೊಡ್ತಾ ಇದ್ದೀನಿ. ABCD1234 ಹಾಗೇನೆ. ಈಗ ಇಲ್ಲಿ ಓಪನ್ ರೀಡ್ ಒಂದೇ ಅನ್ನೋದನ್ನು ಚೆಕ್ ಮಾಡಬಾರ್ದು. ಎಂಟರ್ ಪಾಸ್ವರ್ಡ್ ಟು ಅಲೋ ಎಡಿಟಿಂಗ್ ಅಂತ ಇದೆಯಲ್ಲ, ಅಲ್ಲಿ ಪಾಸ್ವರ್ಡ್ ಅನ್ನು ಕೊಡ್ತೀನಿ. ABCD ಕೊಟ್ಟಿದ್ದೆ, ಈಗ ನಾನು EFGH5678 ಅಂತ ಕೊಟ್ಟಿದ್ದೀನಿ. ಎಡಿಟ್ಗೆ ಅಲೋ ಮಾಡೋದಕ್ಕೆ EFGH5678 ಅಂತ ಪಾಸ್ವರ್ಡ್ ಅನ್ನು ಕೊಟ್ಟಿದ್ದೀನಿ. ಓಕೆ, ನಮ್ಮ ಫೈಲ್ ಇಲ್ಲಿ ಬದಲಾಗಬೇಕು. ರಿಸಲ್ಟ್ ಅನಾಲಿಸಿಸ್ ಫುಲ್ಲಿ ಪ್ರೊಟೆಕ್ಟೆಡ್ .ods ಅಂತ ನಾನು ಫೈಲ್ ನೇಮ್ ಕೊಟ್ಟಿದ್ದೀನಿ. ಈಗ ಕ್ಲೋಸ್ ಮಾಡ್ತೀನಿ. ನಮ್ಮ ಫೈಲ್ ಇಲ್ಲಿ ಡೆಸ್ಕ್ಟಾಪ್ನಲ್ಲಿ ಕಾಣಿಸ್ತಾ ಇದೆ. ಇದನ್ನು ನಾನು ಡಬಲ್ ಕ್ಲಿಕ್ ಮಾಡ್ತೀನಿ. ಓಪನ್ ಆಗುವಾಗ ಅದು ಪಾಸ್ವರ್ಡ್ ಅನ್ನು ಕೇಳುತ್ತೆ. ಈಗ ನಾನು ABCD1234 ಕೊಟ್ಟರೆ ಓಪನ್ ಆಗುತ್ತೆ, ನಾನು ಬೇರೆ ಒಂದು ಕೊಡ್ತೀನಿ. ಪಾಸ್ವರ್ಡ್ ಈಸ್ ಇನ್ಕರೆಕ್ಟ್ ಅಂತ ಕೇಳ್ತಾ ಇದೆ. ನಾನು ಸರಿಯಾದ ಪಾಸ್ವರ್ಡ್ ಅನ್ನು ಕೊಟ್ಟರೆ ಅದು ಓಪನ್ ಆಗುತ್ತೆ. ಫೈಲ್ ಓಪನ್ ಆಗಿದೆ. ಹಾಗೇನೇ ಇದು ದಿಸ್ ಡಾಕ್ಯುಮೆಂಟ್ ಈಸ್ ಇನ್ ರೀಡ್ ಓನ್ಲಿ ಮೋಡ್ ಅಂತ ಕೂಡ ಹೇಳ್ತಾ ಇದೆ. ಈಗ ನನ್ನಲ್ಲಿ ಎಡಿಟ್ ಮಾಡೋದಕ್ಕೆ ಆಗೋದಿಲ್ಲ. ಎಡಿಟ್ ಮಾಡಬೇಕು ಅಂತೇಳಿ ನಾನು ಎಡಿಟ್ ಡಾಕ್ಯುಮೆಂಟ್ ಅಂತ ಇಲ್ಲಾದ್ರೂ ಕ್ಲಿಕ್ ಮಾಡ್ಬೋದು, ಅಥವಾ ಎಡಿಟ್ ಮೆನುನಲ್ಲಿ ಎಡಿಟ್ ಮೋಡ್ ಅಂತ ಇದೆ, ಕಂಟ್ರೋಲ್ ಶಿಫ್ಟ್ ಎಂ ಅನ್ನೋದು ಅದರ ಶಾರ್ಟ್ಕಟ್ ಆಗಿದೆ, ಅಲ್ಲಿ ಕ್ಲಿಕ್ ಮಾಡಿದ್ರು ಕೂಡ ಅದು ಪಾಸ್ವರ್ಡ್ ಅನ್ನು ಕೇಳುತ್ತೆ. ಸರಿಯಾದ ಪಾಸ್ವರ್ಡ್ ನಾವು ಕೊಡಬೇಕು ಕೊಟ್ಟಿರೋದು EFGH5678 ಅದನ್ನು ನಾನು ಸರಿಯಾಗಿ ಎಂಟ್ರಿ ಮಾಡಿದರೆ ಓಕೆ, ಈಗ ಅದು ನಮಗೆ ಎಡಿಟ್ ಮೋಡಲ್ಲಿ ಇದೆ. ಹೀಗೆ ನಾವು ನಮ್ಮ ಸ್ಪ್ರೆಡ್ಶೀಟನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸುರಕ್ಷತೆಯನ್ನು ಪ್ರೊಟೆಕ್ಷನನ್ನು ಮಾಡಬಹುದು. ಇದು ಎಲ್ಲ ಶೀಟ್ಗೂ ಅನ್ವಯ ಆಗುತ್ತೆ. ಒಂದು ಇದು ಮಾತ್ರ ಟೂಲ್ಸ್ನಲ್ಲಿ ನಾವು ಏನು ಪ್ರೊಟೆಕ್ಟ್ ಶೀಟ್ ಅಂತ ತಗೋತೀವಿ ಅದು ಮಾತ್ರ ಆ ಪರ್ಟಿಕ್ಯುಲರ್ ಶೀಟ್ಗೆ ಅಪ್ಲೈ ಆಗುತ್ತೆ. ಇನ್ನು ಫೈಲ್ ಮೆನುನಲ್ಲಿ ಸೇವ್ ಆಸ್ನಲ್ಲಿ ನಾವು ಮಾಡುವಂಥದ್ದು ಇಡೀ ಸ್ಪ್ರೆಡ್ಶೀಟ್ಗೆ ಅಪ್ಲೈ ಆಗ್ತಿರುತ್ತೆ. ಆದರೂ ಕೂಡ ನಾವು ಈ ಪ್ರೊಟೆಕ್ಷನನ್ನು ಕೊಟ್ಟಿದ್ರೂ ಕೂಡ ನಮ್ಮ ಫೈಲು 100% ಪ್ರೊಟೆಕ್ಟ್ ಆಗಿದೆ ಅಂತ ಹೇಳೋಕ್ಕಾಗೋದಿಲ್ಲ. ಈಗಿನ ಇದರಲ್ಲಿ ನಾವು ನೋಡ್ತಾ ಇದ್ದೀವಿ ಎಂತಹ ಪಾಸ್ವರ್ಡನ್ನು ಕೂಡ ಬ್ರೇಕ್ ಮಾಡಿ ಅಲ್ಲಿರುವಂತಹ ಡೇಟಾವನ್ನು ಹ್ಯಾಕ್ ಮಾಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ನಾವು ಯಾವಾಗಲೂ ನಮಗೆ ತೀರ ಅಗತ್ಯವಾದಂಥ ಕ್ಯಾಲ್ಕ್ ಫೈಲ್ ಆಗ್ಬೋದು ಇಂಥವನ್ನು ನಾವು ಒಂದು ಬ್ಯಾಕಪ್ ತಗೊಂಡು ಯಾವಾಗಲೂ ಒಂದು ಸೇಫ್ ಆಗಿ ಅದನ್ನು ಇಟ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. CDಗಳು, DVD, ಪೆನ್ ಡ್ರೈವ್ ಅಥವಾ ಹಾರ್ಡ್ ಡಿಸ್ಕ್ಗಳಲ್ಲಿ ನಾವು ಯಾವ ಫೈಲ್ ಮುಖ್ಯವಾಗಿರುತ್ತೋ ಅಂಥವನ್ನು ಬ್ಯಾಕಪ್ ತೆಗೆದುಕೊಳ್ಳೋದು ಮತ್ತು ಕಾಲಕಾಲಕ್ಕೆ ಬ್ಯಾಕಪ್ಪನ್ನು ಕೂಡ ಅಪ್ಡೇಟ್ ಮಾಡ್ತಾ ಇರೋದು ಮುಖ್ಯ ಆಗುತ್ತೆ. ಹೀಗೆ ನಾವು ಒಂದು ಸ್ವಲ್ಪ ಮಟ್ಟಿನ ಸುರಕ್ಷತೆಯನ್ನು ಅಥವಾ ಅನ್ಆಥರೈಸ್ಡ್ ಆಕ್ಸೆಸ್ಸನ್ನು ತಡೆಯಲಿಕ್ಕೆ ಈ ಪಾಸ್ವರ್ಡ್ಗಳನ್ನು ಬಳಸಿ ನಮ್ಮ ಸ್ಪ್ರೆಡ್ಶೀಟನ್ನು ಸುರಕ್ಷತೆಗೊಳಿಸ್ಕೊಳ್ಬಹುದು.